ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನೆಲ್ಗೆ ಸ್ವಾಗತ ಅವಲಕ್ಕಿಯಿಂದ ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಬೆಳಗಿನ ತಿಂಡಿನೂ ಮಾಡ್ಕೊಂಡಿರ್ತೀರಿ ಸಾಯಂಕಾಲ ಸ್ನ್ಯಾಕ್ಸನ್ನು ಮಾಡ್ಕೊಂಡಿರ್ತೀರಿ ಅದೇ ಅವಲಕ್ಕಿಯಿಂದ ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ರೀ ಈಸಿನೂ ಟೇಸ್ಟಿನೂ ಇವತ್ತು ನಾನು ಯೂಸ್ ಮಾಡೋ ಇನ್ಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮಗೆ ಚೆಂದಾಗಿದ್ದೇ ಇರ್ತಾವೆ ರೀ ಒಂದೇ ಥರದ ಬ್ರೇಕ್ಫಾಸ್ಟ್ ಇಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತವೆ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲೇನೇ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ರೀ ಅಂದರೂ ಅವಲಕ್ಕಿಯಲ್ಲಿ ದೋಸೆ ಇರೋದ್ರಿಂದ ಇದನ್ನು ನೀರು ಹಾಕಿ ನಾನು ಕ್ಲೀನಾಗಿ ವಾಶ್ ಮಾಡ್ಕೋತೀನಿ ರೀ ಈಗ ಈ ನೀರನ್ನು ತೆಗಿತೀನಿ ರೀ ನೀರನ್ನು ತೆಗೆದುಬಿಟ್ಟಿದ್ದೀನಿ ಇದಕ್ಕೆ ಇನ್ನೊಂದು 4-5 ಸ್ಪೂನ್ ಆದಷ್ಟು ನೀರನ್ನು ಹಾಕೋತೀನಿ ರೀ ಅಂದರೆ ಅವಲಕ್ಕಿ ಚೆನ್ನಾಗಿ ನೆನಿಬೇಕು ರೀ ಇದನ್ನು ಮುಚ್ಚಿ 10 ನಿಮಿಷ ತೆಗೆದಿಡ್ತೀನಿ ರೀ ನೋಡಿರಿ 10 ನಿಮಿಷ ಆದಮೇಲೆ ನೋಡಿ ಅವಲಕ್ಕಿನೂ ಚೆನ್ನಾಗಿ ನೆನೆದಿರ್ತದ್ರಿ ಅಂದರೆ ಈ ಥರ ಹಿಟ್ಟಿನ ಥರ ಆಗಬೇಕು ರೀ ಅದು ನೋಡಿ ಈ ಥರ ಚೆನ್ನಾಗಿ ನೆನಿಬೇಕು ರೀ ಇದನ್ನು ನೀವು ಈ ಥರ ಮಾಡಿಕೊಂಡು ಕೈಲೇನೂ ಮ್ಯಾಶ್ ಮಾಡ್ಕೋಬೋದು ನಾನೇನು ಮಾಡ್ತೀನಿ ಇದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತಗೋತೀನಿ ರೀ ಬೇಗನೆ ಆಗ್ತದೆ ನೋಡಿ ಈ ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಈಗ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ ಈಗ ಇದು ಹಿಟ್ಟಿನ ಥರ ನೋಡಿ ಈ ಥರ ಆಗಬೇಕು ರೀ ಇದು ಕರೆಕ್ಟಾಗಿ ಗ್ರೈಂಡ್ ಆಗಿದೆ ರೀ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ನೀವು ಮಿಕ್ಸಿಯಲ್ಲಿ ಹಾಕೋದು ಬೇಡ ಅಂದರೆ ಕೈಲೇನೂ ನೀಟಾಗಿ ಮ್ಯಾಶ್ ಮಾಡ್ಕೊರಿ ಈಗ ಈ ಪಾತ್ರೆಗೆ ಹಾಕ್ತೀನಿ ರೀ ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗನೆ ಆಗ್ತದೆ ನೋಡಿ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಕೊಂಡು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು ರೀ ಅಥವಾ ಆಲೂಗಡ್ಡೆ ಪೀಸ್ಗಳು ಸಣ್ಣ ಸಣ್ಣ ಉಳಿಲಾರ್ದಂಗೆ ಹಾಕ್ರಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಹಾಕ್ತಾ ಇದ್ದೀನಿ ಮತ್ತು ಯಾವುದಾದ್ರು ವೆಜಿಟೇಬಲ್ಸ್ ಇಷ್ಟ ಅಂದರೂ ನೀವು ಹಾಕ್ಬೋದು ಸ್ವೀಟ್ ಕಾರ್ನ್ ಹಾಕ್ಬೋದು ಪೀಸ್ ಹಾಕ್ಬೋದು ಬೀನ್ಸ್ ಹಾಕ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೆ ಸೊಪ್ಪಿದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ ಅದರದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು 2 ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿಯನ್ನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕ್ರಿ ತುಂಬ ಖಾರ ಬೇಡ ಅಂದರೆ 1 ಮೆಣಸಿನ್ಕಾಯಿನೇ ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ 1/4 ಟೀಸ್ಪೂನ್ ಆದಷ್ಟು 1 ಸ್ಪೂನ್ ಆದಷ್ಟು ಧನಿಯಾ ಪೌಡ್ರು ಒಂದು 1/2 ಸ್ಪೂನ್ ಆದಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ರೀ ಒಂದು 1/2 ಸ್ಪೂನ್ ಆದಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಇದ್ರ ಬದಲು ಪಾವ್ ಭಾಜಿ ಮಸಾಲೆ ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲನ್ನಾದ್ರೂ ಹಾಕ್ಬೋದು ರೀ 1/2 ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಪೌಡ್ರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ 1 ಸ್ಪೂನ್ ಆದಷ್ಟು ಚಾಟ್ ಮಸಾಲೆ ಹಾಕ್ತಾ ಇದ್ದೀನಿ ಚಾಟ್ ಮಸಾಲೆ ಇಲ್ಲಾಂದರೆ ಆಮ್ಚೂರು ಪೌಡ್ರನ್ನಾದರೂ ಹಾಕ್ರಿ ಅಥವಾ 1 ಸ್ಪೂನ್ ಆದಷ್ಟು ನಿಂಬೆ ರಸನ್ನಾದರೂ ಹಾಕ್ರಿ ಬೈಂಡಿಂಗ್ ಸಲುವಾಗಿ ನಾನು ಒಂದು 3 ಸ್ಪೂನ್ ಆದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಅಕ್ಕಿ ಹಿಟ್ಟಿನ ಬದಲಾಗಿ ನೀವಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟನ್ನಾದ್ರೂ ಹಾಕ್ಬೋದು 1 ಸ್ಪೂನ್ ಆದಷ್ಟು ನಾನಿಲ್ಲಿ ಇಲ್ಲಿ ಶೇಂಗಾ ಪುಡಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ತಪ್ಪು ತಪ್ಪಾಗಿನೇ ಗ್ರೈಂಡ್ ಮಾಡಿರೋಂಥದ್ದನ್ನು ಹಾಕ್ತಾ ಇದ್ದೀನಿ ಇದನ್ನು ಆಪ್ಷನಲ್ ರೀ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಅವಲಕ್ಕಿ ಜೊತೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನಿಮಗೆ ಮತ್ತೆ ಯಾವುದಾದ್ರು ವೆಜಿಟೇಬಲ್ಸ್ ಇಷ್ಟ ಅಂದರೆ ನೀವು ಹಾಕೋರಿ ನೋಡಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಈ ರೀತಿ ಇಟ್ಟಿರ್ಬೇಕು ರೀ ಇಷ್ಟ ಇರಲಿ ರೀ ಇದಕ್ಕಿಂತ ನಿಮ್ಗೆ ಒಂದು ಸ್ವಲ್ಪ ಮೆತ್ತಗೆ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು ಸ್ಪೂನ್ ಆದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೋರಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ ನೋಡಿ ನಾನು ಇಲ್ಲಿ ಸೋಡಾ ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೋತೀನಿ ರೀ ಎಣ್ಣೆಯನ್ನು ಹಚ್ಕೊಂಡು ನಾನಿಲ್ಲಿ ಸಣ್ಣ ಸಣ್ಣ ಕಟ್ಲೆಟ್ಗಳನ್ನ ಮಾಡ್ಕೋತೀನಿ ರೀ ತುಂಬ ದಪ್ಪನು ಮಾಡಬೇಡ್ರಿ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ನೀವು ಪ್ಲೇನನ್ನು ಮಾಡ್ಕೋಬೋದು ನೋಡಿ ಈ ರೀತಿ ಪ್ಲೇನ್ ಕಟ್ಲೆಟ್ನು ಮಾಡ್ಕೋಬೋದು ನಾನು ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತೀನಿ ಹಸ್ತೀನಿ ರೀ ಅದರ ಟೇಸ್ಟೂ ಚೆನ್ನಾಗಿ ಬರ್ತದೆ ಇದು ಆಪ್ಷನಲ್ ನೀವು ಬೇಕಂದ್ರೂ ಮಾಡ್ಕೋಬೋದು ಇಲ್ಲ ಪ್ಲೇನ್ ಹಾಗೇನೂ ಮಾಡ್ಕೋಬೋದು ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಎರಡನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ ಈಗ ಉಳಿದಿದ್ದ ಇಡ್ಲಿನ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡು ಇದನ್ನು ನೀವು ಎರಡು ಥರ ಮಾಡ್ಕೋಬೋದು ಇಲ್ಲ ನಮ್ಗೆ ತುಂಬ ಎಣ್ಣೆ ಬೇಡ ಅಂದರೆ ಶಾಲೋ ಫ್ರೈ ಮಾಡ್ಕೊರಿ ಎಣ್ಣೆ ನಡೀತದೆ ಅಂದರೆ ಇದನ್ನು ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು ರೀ ಟೇಸ್ಟು ಚೆನ್ನಾಗಿ ಬರ್ತದೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊರಿ ನಾನು ಶಾಲೋ ಫ್ರೈ ಮಾಡೋಕ್ಕೆ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕಿಟ್ಟಿದ್ದೀನಿ ರೀ ಪ್ಯಾನಲ್ಲಿ ಎಣ್ಣೆನೂ ಕೈದದ್ರಿ ನೋಡಿ
ग्यास मीडियम फ्लेम दल्ली वन साइड बेदाव रही इन साइड तिरुगी बेयिस्ते नोड्री एरडु साइड बेदाव रही नोड्री करेक्ट आगि बेदाव रही नानु इदन्न बेरे प्लेटिगे हाकोतीनि ಇಲ್ಲಂದ್ರೆ ನೀವು ಡೀಪ್ ಫ್ರೈನು ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿಯಾಗಿರುವಂಥ ಅವಲಕ್ಕಿ ಕಟ್ಲೆಟ್ ರೆಡಿಯಾಗಿವ್ರಿ. ಇವನ್ ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು ರೀ. ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿಂದ ಹೊರಗಡೆ ಲೇಯರ್ ಕ್ರಿಸ್ಪಿ ಇರ್ತದ್ರೆ, ಆಲೂಗಡ್ಡೆ ಹಾಕಿದ್ರಿಂದ ಒಳಗಡೆಯಿಂದ ಸಾಫ್ಟ್ ಇರ್ತದೆ, ಟೇಸ್ಟ್ನು ತುಂಬಾ ಚೆನ್ನಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ, ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿನೂ, ಟೇಸ್ಟಿನೂ ಮತ್ತು ಹೆಲ್ದಿ ಕೂಡ. ಬೆಳಗ್ಗೆ ಕಡಿಮೆ ಸಮಯದಲ್ಲಿ ಅವಸರದಲ್ಲಿನೂ ಮಾಡ್ಕೋಬೋದು, ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪ್ಯಾನ್ಗೆ ನಾನು ಅರ್ಧ ಬಟ್ಲಾದಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು ರೀ. ಇದನ್ನು ಈಗ ಹುರ್ಕೋತೀನಿ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಹುರಿತೀನಿ ರೀ. ಅಂದ್ರೆ ಆ ಅವಲಕ್ಕಿ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ರೀ. ನೀವು ತೆಳು ಅವಲಕ್ಕಿ ಆದ್ರೂ ತಗೋರಿ, ನಡೀತದೆ. ನಾನು ಒಂದು 2 ನಿಮಿಷ ಆಗಷ್ಟೇ ಇವನ್ನ ಹುರಿದಿದ್ದೀನಿ ರೀ. ನೋಡ್ರಿ ಈಗ ಅವಲಕ್ಕಿ ಹುರಿದವ್ರಿ. ಇದ ಅವಲಕ್ಕಿ ಒಳಗೆ ನಾನು ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿದ್ದೀನಲ್ಲ ರೀ, ಅದರಲ್ಲೇ ಒಂದು ಬಟ್ಲಾದಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ರೀ. ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು, ಇದನ್ನು ಲೋ ಫ್ಲೇಮ್ನಲ್ಲಿಟ್ಟೇ ಹುರಿಬೇಕು ರೀ. ರವೆ ಎಳ್ಳೆಳ್ಳು ಥರನೂ ಹುರಿಬೇಕು, ಅದರ ಕಲರ್ ಚೇಂಜ್ ಆಗಬಾರ್ದು ರೀ. ಅಂದರೆ ಬೆಳಗನೆ ಇರಬೇಕು ಅದು. ನೀವು ಹೈ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆಂದ್ರೆ ರವೆ ಬೇಗನೆ ಕೆಂಪಾಗಿ ಕಲರ್ ಚೇಂಜ್ ಆಗ್ತದೆ ರೀ. ನಾನು ಲೋ ಫ್ಲೇಮ್ನಲ್ಲಿಟ್ಟೇ 1-3 ನಿಮಿಷ ಆಗಷ್ಟ ಹುರಿದಿದ್ದೀನಿ ರೀ. ನೋಡಿ ಅದಕ್ಕೆ ಮೀಡಿಯಮ್ ಫ್ಲೇಮ್ದಲ್ಲೇನು ಇಡಬೇಡ್ರಿ, ಹೈ ಫ್ಲೇಮ್ದಲ್ಲೇನು ಇಡಬೇಡ್ರಿ. ನೋಡಿ ಸ್ವಲ್ಪ ಎಳ್ಳೆಳ್ಳು ಥರ ಈ ರವೆ ಕಾಣಕತ್ತದ ರೀ. ನೋಡಿರಿ ಈಗ ಚಂದಂಗೆ ರವೆ ಹುರಿದದ ರೀ. ನೋಡಿ ನಾನು ನಿಮಗೆ ತೋರಿಸ್ತೀನಿ, ರವೆ ಒಂದು ಸ್ವಲ್ಪನು ಕಲರ್ ಚೇಂಜ್ ಆಗಿಲ್ಲ, ಆದರೆ ಎಳ್ಳೆಳ್ಳು ಥರ ಆಗಿ ಚಂದಂಗೆ ರವೆ ಹುರಿದದ ರೀ. ಇಷ್ಟು ಹುರಿದ್ರೆ ಸಾಕು ರೀ. ನೋಡಿ ಈಗ ಇದು ಕರೆಕ್ಟಾಗಿ ಹುರಿದದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಇದೊಂದು ಸ್ವಲ್ಪ ಹೊತ್ತು ಆರಲಿ ರೀ. ನಾನು ಆರದ ಮೇಲೆ ಯೂಸ್ ಮಾಡ್ತೀನಿ. ನಾನು ಅರ್ತಕ್ಕ ಅನ್ಕೋತಕ್ಕ ಸೈಡ್ಗೆ ಇಡ್ತೀನಿ ಇದನ್ನು. ಈಗ ಒಂದು ಮಿಕ್ಸಿ ಜಾರಿಗೆ ಈಗ ಅದರ ರವೆ ಮತ್ತು ಅವಲಕ್ಕಿ ಆರ್ಯಾದ್ರಿ. ಈಗ ಅದನ್ನು ಹಾಕೋತಾ ಇದ್ದೀನಿ. ರವೆ ಬಿಸಿ ಇದ್ದಾಗ ಹಾಕೋಬೇಡ್ರಿ, ಆರದ ಮೇಲೇ ಹಾಕೋದು. ನೋಡಿ ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ. ಅಂದ್ರೆ ಅವಲಕ್ಕಿನೂ ಚಂದಂಗೆ ಪುಡಿ ಆಗಲಿ ರೀ. ರವೆ ಅವಲಕ್ಕಿ ಸೇರಿ ಫೈನ್ ಪೌಡರ್ ಥರ ರೆಡಿ ಆಗಿದ್ರಿ. ನೋಡಿ ತುಂಬಾ ಚೆನ್ನಾಗಿ ಗ್ರೈಂಡ್ ಆಗಿದ್ರಿ. ಇಷ್ಟ ಆದರೆ ಸಾಕು ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಈಗ ನೋಡಿ ಆ ಅವಲಕ್ಕಿ ರವೆಯನ್ನು ಪೌಡ್ರ್ ಮಾಡಿಕೊಂಡಿರೋದನ್ನು ಇದ್ರಾಗ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಬೈಂಡಿಂಗ್ ಸಲುವಾಗಿ 2 ಸ್ಪೂನ್ ಆಗಷ್ಟು ಸೋಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರೀ. ಟೇಸ್ಟೂ ಚೆನ್ನಾಗಿ ಬರ್ತದೆ ಮತ್ತು ಕಲರ್ನು ಚೆನ್ನಾಗಿ ಬರ್ತದೆ ರೀ. ಇದಕ್ಕೆ ನಾನು 1 ಕಪ್ ಆಗಷ್ಟು ಸಪ್ಪಗಿರೋ ಮೊಸರನ್ನು ಹಾಕ್ತಾಯಿದ್ದೀನಿ ರೀ. ನೀವು ಮನೆಯಲ್ಲಿ ಮಾಡಿರೋದು ಹಾಕ್ರಿ, ಹೊರಗಡೆಯಿಂದ ತಂದರೂ ಯಾವುದಾದ್ರೂ ನಡೀತದೆ. ಹುಳಿ ಮೊಸರು ಇತ್ತಂದ್ರೆ ಬೇಡ್ರಿ. ಆ ಹುಳಿ ಮೊಸರು ಇತ್ತಂದ್ರೆ ನೀವಲ್ಲಿ ಬಟ್ಟೆಯಲ್ಲಿ ಕಟ್ಟಿ ಆ ನೀರನ್ನು ತೆಗೆದು ಹಾಕ್ರಿ, ಅವಾಗ ಅದು ಹುಳಿ ಅಂಶನೂ ಕಡಿಮೆ ಇರ್ತದೆ ರೀ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಆ ರವೆ ಅವಲಕ್ಕಿ ಪೌಡ್ರ್ ಜೊತೆ ಮೊಸರು ಮಿಕ್ಸ್ ಆಗಲಿ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ 1 ಕಪ್ ಆಗಷ್ಟು ಹಾಕಿದ್ದೀನಿ ರೀ. ಹಾಕಿ ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ನೋಡಿ ಒಮ್ಮೆಲೆ ಹಾಕ್ಬೇಡ್ರಿ, ನೋಡ್ಕೊಂಡು ನೋಡಿಕೊಂಡು ನೀರು ಹಾಕಕ್ಕೆ ಬರ್ತದೆ ರೀ. ಅಕ್ಕ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ ಈಗಿಷ್ಟು ಗಟ್ಟಿ ಸಾಕು ರೀ. ಮತ್ತು ಬೇಕಂದ್ರೂ ನೀರು ಆಮೇಲೇನೂ ಹಾಕೊಳಕ್ಕೆ ಬರ್ತದೆ ರೀ. ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ. ಇದನ್ನು ನಾನು ಮುಚ್ಚಿ 1-10 ನಿಮಿಷ ತೆಗೆದಿಡ್ತೀನಿ ರೀ. ಅಂದ್ರೆ ರವೆನೂ ಚೆಂದಾಗಿ ನೆನೀತದೆ ರೀ. ನೋಡಿ 10 ನಿಮಿಷ ಆಗಿದ್ರಿ. ನೋಡಿ
ರವೆ ಆ ಮೊಸರು ನೀರನ್ನು ಹೀರ್ಕೊಂಡು ಮತ್ತು ತುಂಬಾ ಗಟ್ಟಿಯಾಗಿದ್ರೆ ಅದು ನೋಡಿ ಈಗ ರವೆ ಚೆನ್ನಾಗಿ ನೆಂದಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತು ಮಿಕ್ಸ್ ಮಾಡೋಣ ರೀ. ಅಂದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ರೀ. ತುಂಬ ತೆಳುವನು ಮಾಡಿಲ್ಲ, ತುಂಬ ಗಟ್ಟಿನೂ ಇರಲ್ಲ, ಆ ಥರ ಇರಬೇಕನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ ನೋಡಿ ಹಿಟ್ಟು ಈ ಥರ ಇರಬೇಕು ರೀ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡೋಣ ನೀರನ್ನು ಹಾಕೋ ರೀ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಅದನ್ನು ಮಿಕ್ಸ್ ಮಾಡ್ತೀನಿ ರೀ. ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಈ ಬ್ರೇಕ್ಫಾಸ್ಟನ್ನು ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತೀನಿ ಅಂಥೇಳಿ ನಾನು ಒಂದು ಅರ್ಧ ಸ್ಪೂನಾಗಷ್ಟು ಏನೋ ಹಾಕ್ತಾ ಇದ್ದೀನಿ ರೀ. ಏನೋ ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ರೆ ನೀವು ಒಂದು ಸಣ್ಣ ಸ್ಪೂನ್ಲೇ ಅರ್ಧ ಸ್ಪೂನಾಗಷ್ಟು ಬೇಕಿಂಗ್ ಸೋಡಾನು ಹಾಕ್ಬೋದು, ಅಥವಾ ಒಂದು 2 ಅವರ್ ನೆನೆ ಇಡ್ರಿ. ಅವಾಗೂ ಹಿಟ್ಟು ಫರ್ಮೆಂಟೇಷನ್ ಆಗಿ ತುಂಬಾ ಚೆನ್ನಾಗಿರೋ ದೋಸೆ ಬರ್ತಾವೆ ರೀ. ಇದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ರೀ. ಏನೋ ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕು ರೀ, ಮತ್ತು ಇದನ್ನು ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲ ನಮಗೇನೋ ಬೇಡ ಹೆಲ್ತಿಗೆ ಒಳ್ಳೆಯದಲ್ಲ ಅಂದರೆ ಒಂದು 2 ಅವರ್ ನೆನೆ ಇಟ್ಟು ನೀವು ಆಮೇಲೇನೂ ಮಾಡ್ಕೋಬೋದು. ಈಗ ನಾನು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ, ಈ ರೀತಿ ಕರೆಕ್ಟಾಗಿ ಇರಬೇಕು ರೀ. ತುಂಬ ತೆಳುವನು ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನಾನೀಗ ದೋಸೆನ ಹಾಕಿ ತೋರಿಸ್ತೀನಿ. ಆಲ್ರೆಡಿ ತವೆಯನ್ನು ಕೈಲಿ ಕೆಟ್ಟಿದ್ದೀನಿ ರೀ. ಸ್ವಲ್ಪ ಕಾಟನ್ ಬಟ್ಟೆಯಿಂದ ನೀರು ಹಚ್ಚಿ ಒರೆಸ್ತೀನಿ ರೀ. ಇವು ಸಾಫ್ಟ್ ದೋಸೆ ರೀ, ತುಂಬ ತೆಳುವನು ಹಾಕ್ಬಿಡ್ರಿ, ತುಂಬ ದಪ್ಪನೂ ಹಾಕ್ಬಿಡ್ರಿ. ಆ ರೀತಿ ದೋಸೆ ಹಾಕ್ರಿ. ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ನೀವು ಎಣ್ಣೆನೂ ಹಾಕೋಬೋದು. ಇದನ್ನು ಮುಚ್ಚಿನೆ 1 ನಿಮಿಷ ಬೇಯಿಸ್ತೀನಿ ರೀ. ನೋಡಿ ಎಷ್ಟು ಗುಳ್ಳೆ ಗುಳ್ಳೆ ಥರ, ಎಷ್ಟು ಚೆನ್ನಾಗಿ ತೂತು ತೂತಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದದ ನೋಡಿ. ಮತ್ತೆ ಇದನ್ನು ತಿರುಗಿ ಬೇಯಿಸ್ತೀನಿ ರೀ. ನೋಡಿ ಕಲರ್ನ ತುಂಬಾ ಚೆನ್ನಾಗಿ ಬಂದದ್ರಿ. ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಇದನ್ನು ಬೇಗನೆ ಮಾಡ್ಕೋಬೋದು, ಮತ್ತು ತುಂಬಾ ಹೆಲ್ದಿ ಆಗಿರುವಂಥ ದೋಸೆ ರೀ. ನೋಡಿ ಎರಡು ಸೈಡು ಚೆನ್ನಾಗಿ ಬಂದೈತಿ, ಕಲರನ್ನು ತುಂಬಾ ಚೆನ್ನಾಗಿ ಬಂದದ್ರಿ. ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ರೀ. ಅಕ್ಕಿ ಬೇಳೆ ನೆನೆಸ್ಬೇಕು, ರುಬ್ಬೇಕು, ಫರ್ಮೆಂಟೇಷನ್ ಮಾಡಬೇಕು, ಆ ಥರ ಏನಿಲ್ಲರಿ. ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಇದನ್ನು ಮಾಡಿಕೊಂಡು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇಲ್ಲಾಂದರೆ ಇದ್ರ ಮೇಲೇ ಈರುಳ್ಳಿ ಟೊಮ್ಯಾಟೊ ಅದು ಹಾಕಿ ಉತ್ತಪ್ಪ ಥರನೂ ಮಾಡಿ ಕೊಡ್ಬೋದು ರೀ. ಟೇಸ್ಟಿನೂ ಇರ್ತದೆ, ಹೆಲ್ದಿನೂ ಇರ್ತದೆ ರೀ. ನೋಡಿರಿ ನಾನು ನಿಮಗೆ 2 ದೋಸೆನ ಹಾಕಿ ತೋರಿಸಿದ್ದೀನಿ ರೀ. ತುಂಬಾ ಚೆನ್ನಾಗಿ ಬರ್ತಾವ್ರಿ, ಮತ್ತು ಟೇಸ್ಟೂ ಚೆನ್ನಾಗಿರ್ತದೆ ರೀ. ನೋಡಿ 2 ದೋಸೆ, ನಾನು ಇಲ್ಲಿ 4 ದೋಸೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕಲರ್ ತುಂಬಾ ಚೆನ್ನಾಗಿ ಬಂದವ್ರಿ, ಮತ್ತು ಎಷ್ಟು ಸಾಫ್ಟಾಗಿ ಅವ್ರು ತೋರಿಸ್ತೀನಿ ರೀ. ನಾನು ನಿಮಗೆ ಫಸ್ಟೇ ಹೇಳಿದ್ದೀನಿ, ನೀವು ಸಾಫ್ಟ್ ದೋಸೆ ಅಂತೇಳಿ. ನೋಡಿ ತುಂಬಾ ಸಾಫ್ಟಾಗಿರುವಂಥ ದೋಸೆ, ಇಡೀ ದಿನ ಇಟ್ಟರೂ ಇಷ್ಟ ದೋಸೆ ಸಾಫ್ಟಾಗಿರ್ತಾವ್ರಿ. ನೋಡಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ದೋಸೆ. ಈ ರೀತಿ ಬಿಸಿ ಬಿಸಿ ದೋಸೆ ಚಟ್ನಿ ಬಂದಿದ್ದರೆ ಸಾಕ್ರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬ್ರೇಕ್ಫಾಸ್ಟನ್ನು ನಾವು ಬೇಗನೆ ಬೆಳಗ್ಗೆ ಮಾಡ್ಕೋಬೋದು ರೀ. ತುಂಬಾ ಚೆನ್ನಾಗಿ ದೋಸೆ ಬಂದವ್ರಿ. ಈ ರೆಸಿಪಿ, ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅವಲಕ್ಕಿ ಬಳಸಿ ನೀವು ಬ್ರೇಕ್ಫಾಸ್ಟು, ಚೂಡ, ಏನೇನೋ ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ವೆರೈಟಿ ಮಾಡಿರ್ತೀರ. ಬಟ್ ನಾನು ಇವತ್ತು ಅವಲಕ್ಕಿ ಮತ್ತು ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಒಂದು ಹೊಸ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ರೆಸಿಪಿ. ಅದೇನೆಂದರೆ ನಾನು ಇವತ್ತು ಕಡಲೆ ಹಿಟ್ಟು ಅವಲಕ್ಕಿನಿಂದ ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ತಿಂದಮೇಲೆ ಇದು ಅವಲಕ್ಕಿಯಿಂದ ಮಾಡಿರುವ ಮಂಚೂರಿಯನ್ ಅಂತ ಹೇಳಿ ಗೊತ್ತೇ ಆಗಲ್ರಿ. ಮತ್ತು ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವ ಹೊಸ ಸ್ಟೈಲಿನ ರೆಸಿಪಿ. ಈಗ ನಾ ಇಲ್ಲಿ ಒಂದು ಪಾತ್ರೆಗೆ 1 ಬೌಲ್ ಆಗಷ್ಟು ದಪ್ಪ ಅವಲಕ್ಕಿಯನ್ನು 2-3 ಬಾರಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ರೀ. ಈಗ ನಾರ್ಮಲ್ ಮಾಡುವ ಅವಲಕ್ಕಿಗಿಂತ ಸ್ವಲ್ಪ ಇದನ್ನು ನಾನು ಜಾಸ್ತಿ ನೆನೆಸಿ ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನಿಲ್ಲಿ 3 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾದ್ರೆ ಬಿಡ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಮೊಸರು ಬದಲಿ ನೀವು ಇಲ್ಲಿ ಹುಳಿಗಾಗಿ ಡ್ರೈ ಮ್ಯಾಂಗೋ ಪೌಡ್ರ್ ಅಥವಾ ಚಾಟ್ ಮಸಾಲನೂ ಯೂಸ್ ಮಾಡ್ಬೋದು. ಇದನ್ನೊಂದು ಮುಚ್ಚಿ 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ನೋಡಿ ಈಗ ಅವಲಕ್ಕಿ ತುಂಬಾ ಸಾಫ್ಟಾಗಿ ನೆಂದದ್ರಿ. ಅವಲಕ್ಕಿಯ ಗುಣ ಏನಂದರೆ ಎಷ್ಟು ನೀರು ಹಾಕಿರೋ ಅದು ತುಂಬಾ ಅಬ್ಸಾರ್ಬ್ ಮಾಡ್ಕೋತದ್ರಿ. ನೋಡಿರಿ ಹಿಟ್ಟಿನ ಥರ ತುಂಬ ನೆನೆದು ಸಾಫ್ಟಾಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಾನು 4 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಬಳಸ್ತಾ ಇದ್ದೀನಿ.
ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಒಂದು ಸ್ಪೂನ್ ಆಗಷ್ಟು ಬಿಳಿಯೆಳ್ಳು, ಒಂದು ಎರಡು ಸ್ಪೂನ್ ಆಗಷ್ಟು ತರಿತರಿಯಾಗಿ ಅರೆದಿರುವ ಶೇಂಗಾ, ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸ್ವಲ್ಪ, ಮತ್ತು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ನೀವು ಮತ್ತು ಬೇರೆ ಯಾವುದ್ರೆ ವೆಜಿಟೇಬಲ್ಸನ್ನಾದರೂ ಇದರಲ್ಲಿ ಆ್ಯಡ್ ಮಾಡ್ಬೋದು, ಅಥವಾ ಸೊಪ್ಪನ್ನಾದ್ರೂ ಆಡ್ಬೋದು. ಒಂದು ನಾನು ಪೊಟ್ಯಾಟೋನ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ಟಾರ್ಚ್ ಹೋಗೋ ಸಲುವಾಗಿ ನಾನು 2-3 ಬಾರಿ ವಾಶ್ ಮಾಡಿ ಹಾಕಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಇಲ್ಲಿ ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಗರಂ ಮಸಾಲನೂ ಹಾಕ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ರೀ. ನೋಡ್ರಿ, ಎಲ್ಲ ನೀಟಾಗಿ ವೆಜಿಟೇಬಲ್ಸು ಹಿಟ್ಟು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಯಾವುದೇ ನೀರನ್ನೇ ಬಳಸ್ತೇನೆ ಇದನ್ನು ರೆಡಿ ಮಾಡೀನಿ ರೀ. ಮೊಸರು ಅದೆಲ್ಲ ಹಾಕಿರೋದ್ರಿಂದ ಮತ್ತು ವೆಜಿಟೇಬಲ್ಸ್ ನೀರು ಬಿಡೋದ್ರಿಂದ ಹಿಟ್ಟು ಈ ರೀತಿ ರೆಡಿಯಾಗಿ ಕರೆಕ್ಟಾಗಿದೆ. ಈಗ ಒಂದು ಕಡಾಯಿಗೆ ನಾನು ಎಣ್ಣೆನ ಕೈಲಕ್ಕೆ ಇಟ್ಟಿದ್ದೀನಿ ರೀ. ಇವನ್ನ ಸ್ವಲ್ಪ ಸ್ವಲ್ಪ ಭಾಗವನ್ನು ಈ ರೀತಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಇದನ್ನು ಯಾವ ಸೈಜಿಗಾದರೂ ಯಾವ ಶೇಪಿಗಾದ್ರೂ ಮಾಡ್ಕೋಬೋದು. ಗ್ಯಾಸ ಮೀಡಿಯಂ ಫ್ಲೇಮ್ದಾಗಿಟ್ಟು ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡೋಣ ರೀ. ಇದು ಅವಲಕ್ಕಿಯಿಂದ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತದೆ ನೋಡ್ರಿ. ಪರ್ಫೆಕ್ಟಾಗಿ ಇವು ಫ್ರೈ ಆಗ್ಯಾವ್ರಿ. ಇದರೊಳಗೆ ಫ್ಲೇವರ್ ಬೇಕಂದ್ರೆ ನೀವು ಒಂದು 1/2 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನಾದ್ರೂ ಹಿಟ್ಟು ರೆಡಿ ಮಾಡ್ಕೊಳ್ಳೋ ಮುಂದೆ ಹಾಕ್ಬೋದು ರೀ. ಈಗ ಇನ್ನೊಂದು ಸೆಟ್ಟನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ, ಇವು ಪರ್ಫೆಕ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗ್ಯಾವ್ರಿ. ಇವನ್ನ ನೀವು ಹಾಗೇನೆ ಬಿಸಿ ಬಿಸಿ ಅಥವಾ ಕಿಚಪ್ ಜೊತೆ ತಿಂದ್ರೂ ಇದು ತುಂಬಾ ಟೇಸ್ಟ್ ಆಗಿರ್ತದೆ ರೀ. ಈಗ ನಾನು ಮಂಚೂರಿಯನ್ ಮಾಡೋದ್ರಿಂದ ಇಲ್ಲಿ ಒಂದು ಬೌಲ್ಗೆ 1.5 ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೀನಿ. ನೀವು ಕಾರ್ನ್ಫ್ಲವರ್ ಬದಲಿ ಮೈದಾ ಹಿಟ್ಟನ್ನು ಹಾಕ್ಬೋದು. ಇದಕ್ಕೆ ನಾನು ಇಲ್ಲಿ 1.5 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ. 1/2 ಸ್ಪೂನ್ ಆಗಷ್ಟು ಸೋಯಾ ಸಾಸ್. ರೆಡ್ ಚಿಲ್ಲಿ ಸಾಸ್ ಇಲ್ಲಾಂದ್ರೆ ನೀವು ಗ್ರೀನ್ ಚಿಲ್ಲಿ ಸಾಸನ್ನಾದ್ರೂ ಹಾಕ್ಬೋದು. 1 ಸ್ಪೂನ್ ಆಗಷ್ಟು ಟೊಮ್ಯಾಟೊ ಕೆಚಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಈಗ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಥರ ಬ್ಯಾಟ್ರನ್ನು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ, 1-5 ಸ್ಪೂನ್ ನೀರು ಹಾಕಿ. ನೀವು ಡ್ರೈ ಮಂಚೂರಿಯನ್ನು ಮಾಡ್ಬೋದು ಅಥವಾ ಗ್ರೇವಿ ಮಂಚೂರಿಯನ್ ಆದ್ರೂ ಮಾಡ್ಬೋದು. ಖಾರಕ್ಕೆ ಇನ್ನೊಂದು ಸ್ವಲ್ಪ ನೀವು ಬೇಕಂದ್ರೆ ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನಾದ್ರೂ ಹಾಕೋಬಹುದು. ನೋಡ್ರಿ, ಈ ಥರ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಆಯಿಲು, 1/2 ಸ್ಪೂನ್ ಆಗಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಹಾಕ್ಬೋದು. ಸ್ವಲ್ಪ ಫ್ರೈ ಆದರೆ ಸಾಕ್ರಿ. ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ರೆಡ್ ಕ್ಯಾಪ್ಸಿಕಮ್ಮ, ಮತ್ತು ಗ್ರೀನ್ ಕ್ಯಾಪ್ಸಿಕಮ್ಮ, ಮತ್ತು ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ. ಇವನ್ನು ಹೈ ಫ್ಲೇಮಲ್ಲಿ ಇಟ್ಟನೇ ಫ್ರೈ ಮಾಡೋಣ ರೀ. ಇದು ಸ್ವಲ್ಪ ಬೇಯಿದ್ರೆ ಸಾಕ್ರಿ, ಇದ್ರ ಕ್ರಿಸ್ಪಿನೆಸ್ ಹೋಗಬಾರ್ದು ರೀ. ಈಗ ಅದು ಕರೆಕ್ಟಾಗಿ ಕುಕ್ ಆಗ್ಯದ ರೀ. ನಾನಿಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೀನಿ. ಸಾಸಲ್ಲಿನೂ ಉಪ್ಪು ಇರೋದ್ರಿಂದ ಉಪ್ಪು ಕಡಿಮೆ ಆಗ್ತಾ ಇದ್ದೀನಿ. ಉಪ್ಪು ನೀವು ನೋಡಿಕೊಂಡು ಹಾಕ್ಬೋದು. ಮುಚ್ಚಿ ನಾನು 1 ನಿಮಿಷ ಆಗಷ್ಟೇ ಇದನ್ನು ಕುಕ್ ಮಾಡ್ತೀನಿ. ನೋಡ್ರಿ, ಈಗ ಕರೆಕ್ಟಾಗಿ ಕುಕ್ ಆಗ್ಯಾವ ರೀ. ಇದಕ್ಕೆ ಮಾಡ್ಕೊಂಡಿರುವಂಥ ಸಾಸು ಮತ್ತು ಕಾರ್ನ್ಫ್ಲವರ್ ಬ್ಯಾಟ್ರನ್ನು ಸ್ವಲ್ಪ ಸ್ವಲ್ಪನ್ನೇ ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಒಮ್ಮೆಲೆ ಹಾಕೋದ್ರಿಂದ ಗಂಟನೂ ಆಗ್ತಿರ್ತದೆ ರೀ.
ನೀವು ಡ್ರೈ ಮಂಚೂರಿಯನ್ ಮಾಡೋರಿದ್ರೆ ನೀರು ಕಡಿಮೆ ಹಾಕ್ಬೇಕ್ರಿ. ಗ್ರೇವಿ ಮಂಚೂರಿಯನ್ ಮಾಡೋರಿದ್ರೆ ನೀವು ಒಂದು ಬೌಲ್ಗಿಂತ ಜಾಸ್ತಿ ನೀರು ಹಾಕಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಈ ರೀತಿ ಗ್ಯಾಸ ಮೀಡಿಯಂ ಫ್ಲೇಮ್ನಾಗಿಟ್ಟು ಬೇಯಿಸಿನ್ರಿ. ನೋಡ್ರಿ ಇದು ಪರ್ಫೆಕ್ಟಾಗಿ ಅದರದ್ದು ಗ್ರೇವಿ ರೆಡಿ ಆಗಿದ್ರಿ. ಒಂದು ಫೋರ್ ಸ್ಪೂನ್ ಆಗಷ್ಟು ನಾನಿಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದೆ. ಈಗ ಮಾಡ್ಕೊಂಡಿರುವಂಥ ಮಂಚೂರಿಯನ್ನು ಇದ್ರೊಳಗೆ ಆ್ಯಡ್ ಮಾಡೋಣ್ರಿ. ಗ್ರೇವಿ ಮಾಡಿಟ್ಕೊಂಡು ಯಾವಾಗ ಸರ್ವ್ ಮಾಡ್ತಿರ್ತೀವಲ್ಲ ರೀ ಅವಾಗನೇ ಮಂಚೂರಿಯನ್ನು ಹಾಕಿರೋ ಇದು ತುಂಬಾ ಕ್ರಿಸ್ಪಿಯಾಗಿರೋ ಮಂಚೂರಿಯನ್ ಆಗಿರ್ತದೆ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟಿಗಾಗಿ ನಾನಿಲ್ಲಿ ಸ್ಪ್ರಿಂಗ್ ಆನಿಯನನ್ನು ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈಗಿದು ಪರ್ಫೆಕ್ಟಾಗಿ ಮಂಚೂರಿಯನ್ ರೆಡಿ ಆಗಿದೆ ರೀ. ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ. ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ತುಂಬ ಈಸಿನೂ, ಟೇಸ್ಟಿನೂ ಮಾಡ್ತಾ ಇದ್ದೀನಿ, ಹೆಲ್ದಿನೂ ಮಾಡ್ತಾ ಇದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾ ಇದ್ದೀನಿ. ಒಂದೇ ಥರದ ಬ್ರೇಕ್ಫಾಸ್ಟ್ ಇನ್ ಬೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬೋದು. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಆಶೀರ್ವಾದ ಆಟ, ಮಲ್ಟಿಗ್ರೀನ್ ಆಟ ಯಾವುದನ್ನಾದರೂ ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಸ್ವಲ್ಪ ಅಜವಾನನ್ನು ಹಾಕ್ತಾ ಇದ್ದೀನಿ. 1/4 ಟೀಸ್ಪೂನಾಗಷ್ಟೇ ಹಾಕಿರಿ. ಒಂದು ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ನೀವು ತುಪ್ಪನೂ ಹಾಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಎಣ್ಣೆ ಚೆನ್ನಾಗಿ ಹಿಟ್ಟಿಗೆ ಹತ್ತಲಿರಿ. ಆಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ನಾನು ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ಸಾಫ್ಟನ್ನು ಮಾಡಲ್ಲ. ನಾನು ನಿಮ್ಗೆ ಹಿಟ್ಟನ್ನು ತೋರಿಸ್ತೀನಿ ನೋಡಿ. ತುಂಬ ಗಟ್ಟಿನೂ ಮಾಡಿಲ್ಲ, ತುಂಬ ಸಾಫ್ಟನ್ನು ಮಾಡಿಲ್ಲ. ಇಷ್ಟು ಹಿಟ್ಟು ಕಲಸಿ ರೆಡಿ ಮಾಡಿಕೊಂಡ್ರೆ ಸಾಕ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ನೆನೆಸ್ತೀನಿ. ಹಿಟ್ಟು ಚೆನ್ನಾಗಿ ನೆನೆದು ಇನ್ನೊಂದು ಒಂದು ಸ್ವಲ್ಪ ಸಾಫ್ಟ್ ಆಗ್ತದೆ ರೀ. ಇದು ಹಿಟ್ಟು ಕರೆಕ್ಟಾಗಿ ನಾದಿ ರೆಡಿ ಆಗಿದೆ. ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಆದಷ್ಟು ಈರುಳ್ಳಿಯನ್ನು ಸಣ್ಣದಾಗಿನೇ ಕಟ್ ಮಾಡಿರಿ. ಇದಕ್ಕೆ 2 ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿನೇ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 1 ಮೆಣಸಿನಕಾಯಿಯನ್ನೇ ಹಾಕಿರಿ. ಒಂದು ಸ್ವಲ್ಪ ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ತೊಳೆದು ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ಮತ್ತು ಯಾವ್ದಾದ್ರು ವೆಜಿಟೇಬಲ್ಸ್ ಇಷ್ಟ ಅಂದರೂ ಹಾಕ್ಬೋದು. ಅಥವಾ ನೀವು ಇಲ್ಲಿ ಬರೀ ಆನಿಯನ್ನು ಮೆಣಸಿನಕಾಯಿ ಕೊತ್ತಂಬರಿದಿಂದ ಇಷ್ಟನ ಹಾಕೋ ಅಂದ್ರೆ ಬೇರೆ ವೆಜಿಟೇಬಲ್ಸ್ ಹಾಕಲಿಲ್ಲ ಅಂದ್ರೂ ಆ ರೀತಿಯೂ ಇದನ್ನು ಮಾಡ್ಕೋಬೋದು ರೀ. ಒಂದು 1/4 ಸ್ಪೂನ್ ಆಗಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ ರೀ. ನೀವು ಕಿಚನ್ ಕಿಂಗ್ ಮಸಾಲ ಆದ್ರೂ ಹಾಕ್ಬೋದು ರೀ. 1/4 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರನ ನೀವು ನೋಡ್ಕೊಂಡು ಹಾಕೋರಿ. ಒಂದು 1/4 ಸ್ಪೂನ್ ಆಗಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ರೀ. ಇದು ಹುರಿದಿರುವ ಜೀರಿಗೆ ಪುಡಿ. ಒಂದು 1/4 ಸ್ಪೂನ್ ಆಗಷ್ಟು ಚಾಟ್ ಮಸಾಲನ ಹಾಕ್ತಾ ಇದ್ದೀನಿ ರೀ. ಟೇಸ್ಟ್ ಚೆನ್ನಾಗಿ ಬರ್ತದ್ರಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀಸ್ಪೂನ್ ಆಗಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ತೆಳು ಅವಲಕ್ಕಿಯನ್ನು 1/3 ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ರೀ. ಅಂದರೆ 1/4 ಕಪ್ ಆಗಷ್ಟು ಹಾಕ್ರಿ. ತೆಳು ಅವಲಕ್ಕಿ ಬೇಗನೆ ಇದ್ರ ಜೊತೆ ಮಿಕ್ಸ್ ಆಗಿನೂ ಮತ್ತು ಮೆತ್ತಗಾಗಿ ನೆನೀತದ್ರಿ. 1 ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ತೀನಿ. ತುಂಬ ಹುಳಿ ಬೇಡ ಅಂದರೆ ನೀವು ಚಾಟ್ ಮಸಾಲ ಅಥವಾ ನಿಂಬೆ ರಸನ ಸ್ಕಿಪ್ ಮಾಡಿ ಒಂದನ್ನೇ ಹಾಕ್ಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ವೆಜಿಟೇಬಲ್ಸು, ಅವಲಕ್ಕಿ, ಮಸಾಲೆ ಎಲ್ಲ ಏನಾಗಿದ್ರಿ, ಚೆನ್ನಾಗಿ ಮಿಕ್ಸ್ ಆಗಿದ್ರಿ. ಈಗ ಸ್ಟಫಿಂಗ್ ಇದು ರೆಡಿ ಆಗಿದ್ರಿ. 10 ನಿಮಿಷ ಆಗಿದ್ರಿ. ಹಿಟ್ಟನ್ನು ಚೆನ್ನಾಗಿ ನೆಂದ ನೋಡಿರಿ. ಯಾವಾಗಲೂ ಹಿಟ್ಟಿನಲ್ಲಿ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ನಾದಬೇಕು ರೀ. ತುಂಬಾ ಸಾಫ್ಟಾಗಿ ಚಪಾತಿನೂ ಚೆನ್ನಾಗಿ ಬರ್ತಾವ್ರಿ. ನೋಡಿ ಎಷ್ಟು ಸಾಫ್ಟ್ ಆಗಿದ್ರಿ ಹಿಟ್ಟು. ನೋಡಿ ಈಗಿದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ. ನೋಡಿ, ನಾನು ಗ್ಯಾಸ್ ಕಟ್ಟಿ ಕ್ಲೀನ್ ಇರೋದ್ರಿಂದ ಇದ್ರ ಮೇಲೆ ಲಟ್ಟಿಸಿ ತೋರಿಸ್ತೀನಿ. ನೀವು ಚಪಾತಿ ಮಾಡೋ ತಗಡ ಮೇಲೇನು ಲಟ್ಸ್ಕೋಬೋದು ರೀ. ನೋಡಿ ಈಗ ನಾನು ಉಳ್ಳಿಗಳನ್ನ ಮಾಡ್ಕೋತೀನಿ. ನೋಡಿ ಚಪಾತಿ ಎಷ್ಟು ಮಾಡ್ತೀವಲ್ಲ ಅಷ್ಟೇ ದೊಡ್ಡ ದೊಡ್ಡನೇ ನಾನು ತೊಗೊಂಡಿದ್ದೀನಿ ರೀ. ಇದರಲ್ಲಿ 4 ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟೆಷ್ಟು ಸೈಜದಾದರೆ ಸಾಕ್ರಿ. ಇದನ್ನು ಉಳಿದಿರೋದನ್ನು ರೆಡಿ ಮಾಡ್ಕೋತೀನಿ ರೀ. ನೋಡಿ 4 ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಹಚ್ಚಿ ಲಟ್ಸಕ್ಕೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ ನಾನು ನಿಮ್ಮ. ಇದನ್ನು ಗೋಧಿ ಹಿಟ್ಟ ಅನ್ನ ಹಚ್ಚಿ ಲಟ್ಸ್ಕೊಳ್ಳೋಣ ರೀ. ಫಸ್ಟ ಒಂದು ಪುರಿ ಸೈಜದಷ್ಟು ಲಟ್ಸ್ಕೋತೀನಿ ರೀ ನಾನು.
ಒಂದು ಆ ಸೈಜದಷ್ಟ ಲಟ್ಸ್ಕೊಂಡಿದ್ದೀನಿ ರೀ. ಈಗ ಇದರಲ್ಲಿ ನಾನು ಸ್ಟಫಿಂಗನ್ನು ಹಾಕ್ತೀನಿ ರೀ. ನೀವಿಲ್ಲಿ ಕ್ಯಾರೆಟ್ ಬ್ಯಾಡ ಅಂದ್ರೂ ಬಿಡ್ಬೋದು, ಅಥವಾ ಮತ್ತು ಕ್ಯಾರೆಟ್ ಬಲ್ಲಿ ಏನರ ತುರ್ದ್ಬಿಟ್ಟು ಪನ್ನೀರ್ ಅದು ಹಾಕ್ತೀನಿ ಅಂದ್ರೆ ಅದನ್ನೂ ಟೇಸ್ಟ್ ಚೆನ್ನಾಗಾಗ್ತದೆ ರೀ. ನೋಡಿ ಸ್ಟಫಿಂಗ ಹಾಕ್ರಿ, ಅದು ಎಲೆ ಎಷ್ಟು ಹಿಡಿಸ್ತದೆ ಅದ್ರ ತಕ್ಕಂಗೆ ನೋಡಿಕೊಂಡು ಹಾಕೋರಿ. ಈ ರೀತಿ ದಂಡಿಯಿಂದ ಮಡಚ್ಕೊಂಡು ನೋಡಿ, ಅವೆಲ್ಲನೂ ನೀಟಾಗಿ ಮಡಚಿ ಐದು ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲದೇ ಮಡಚಿ ಪ್ಯಾಕ್ ಮಾಡಿರಿ. ನೋಡಿ ರೆಡಿ ಆಗ್ಯದ ರೀ. ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಡ್ಸೋಣ ರೀ. ಈ ರೀತಿ ನೀಟಾಗಿ ಕೈಯಿಂದ ಒತ್ತೋದ್ರಿಂದ ಒಳಗಿನ ಸ್ಟಫಿಂಗ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗ್ತದೆ ರೀ. ನೋಡಿ ಇನ್ನು ಲಟ್ಟಸ್ರಿ. ಪರಾಟ ಅಂದ್ರೆ ತುಂಬ ತೆಳ್ಳೂ ಇರಲ್ಲ, ತುಂಬ ದಪ್ಪನೂ ಇಲ್ಲ, ಮೀಡಿಯಂ ಆಗಿನೇ ಲಟ್ಟಸ್ರಿ. ನೋಡಿ ಲಟ್ಸ್ಕೊಂಡು ಈಗ ರೆಡಿ ಮಾಡ್ಕೊಂಡಿದ್ದೀನಿ ರೀ. ನಾನು ಒಂದು ಲಟ್ಟಿಸಿ ತೋರಿಸಿದ್ದೀನಿ, ನಾನು ನೀವು ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ಒಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನನ್ನ ಕತಕ ಸೈಡ್ಗೆ ಇಡ್ತೀನಿ ರೀ. ಅವಲಕ್ಕಿನೂ ಹಾಕಿರೋದ್ರಿಂದ ಟೇಸ್ಟ್ನೂ ತುಂಬಾ ಚೆನ್ನಾಗಿ ಬರ್ತದೆ ರೀ. ಆಲೂಗಡ್ಡೆದು ಹಾಕಿ ಮಾಡ್ತಾರೆ, ಈ ರೀತಿ ಅವಲಕ್ಕಿ ಹಾಕಿ ಈ ಮಸಾಲೆ ಹಾಕಿ ಮಾಡಿರೋ ಪರಾಟ ಟೇಸ್ಟ್ನೂ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಈ ರೀತಿ ಮಾಡಿ ಮಕ್ಳಿಗೆ ಹೆಲ್ದಿಯಾಗಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ. ನೋಡಿ ಎರಡು ಪರಾಟ ಲಟ್ಸ್ ತೋರಿಸಿದ್ವಿ. ಆದಷ್ಟು ಈರುಳ್ಳಿಯನ್ನು ಸಣ್ಣದಾಗಿನೇ ಕಟ್ ಮಾಡ್ಕೊರಿ. ಒಂದು ಬೇಯಿಸ್ಲಕ್ಕ ನಾನು ಆಲ್ರೆಡಿ ತೆವೆಯನ್ನು ಕೈಲಕ್ಕೆ ಇಟ್ಟಿದ್ದೆ ರೀ. ಇದಕ್ಕೊಂದು ಸ್ವಲ್ಪ ತುಪ್ಪ ಅನ್ನಿಸ್ತೀನಿ ರೀ. ಪರಾಟಕ ತುಪ್ಪ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇಲ್ಲಾಂದ್ರೆ ನೀವು ಎಣ್ಣೆ ಹೆಚ್ಚನ್ನು ಬೇಯಿಸ್ಕೋಬೋದು. ಈಗ ತಿರುವಿ ಮತ್ತೆ ಬೇಯಿಸೋಣ ರೀ. ನೋಡಿ ಮತ್ತೆ ಎರಡು ಸೈಡ್ ತುಪ್ಪನ ಹಚ್ಚಿದ್ದೀನಿ ರೀ. ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ ಚೆನ್ನಾಗಿ ಬೇಯ್ದ್ರಿ. ಬಿಸಿ ಬಿಸಿ ಆಗಿರುವಂಥ ಈರುಳ್ಳಿ ಕ್ಯಾರೆಟ್ ಪರೋಟ ರೆಡಿ ಆಗಿದೆ ರೀ. ನೋಡಿ ಬಿಸಿ ಬಿಸಿ ಇದನ್ನು ನೀವು ಹೀಗೇನೆ ತಿನ್ಬೋದು ರೀ. ಎಲ್ಲ ಮಸಾಲೆ ಇದೆಲ್ಲ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ನೀವು ಇದನ್ನು ಸಾಸ್ ಜೊತೆ ಆದ್ರೂ ತಿನ್ಬೋದು ರೀ. ನಿಮಗೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕೊಂಡು ತಿನ್ನಿರಿ, ಟೇಸ್ಟ್ ಚೆನ್ನಾಗಿರ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.